Hello, my dear students. Welcome back to GST class once again. Okay, previous class alli now solpa problems na nodidru GST mele. Okay, so iga ee class alli now innu solpa GST mele advanced problems na nodta hogana. Yav riti GST payment agutte, so GST calculation yav riti agutte. So illivarigu now input tax credit mele na problems na madilla hoda. So most important part of GST is input tax credit. Input tax credit na tagolodu hege anta helibidona. Input tax credit antandre idr bage nan helidini already class alli kuda. Input tax credit antandre early stage alli early wholesaler agirbodu manufacturer agirbodu yaradru agirbodu. So early ondu stage alli yen already tax GST payment agide. ಅದು ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನಾವೇನು ಡಿಡಕ್ಷನ್ಸ್ ಅನ್ನು ತಗೊಂತೀವಿ, ಮೀನ್ಸ್ ಅದು ಏನು ನಮಗೆ ಟ್ಯಾಕ್ಸ್ ಕ್ರೆಡಿಟ್ ಅಂತ ಪೇಮೆಂಟ್ ಆಗಿರುವಂತಹ ಅರ್ಲಿ ಸ್ಟೇಜ್ ಅಲ್ಲಿ ಪೇಮೆಂಟ್ ಆಗಿರುವಂತಹ ಟ್ಯಾಕ್ಸ್ ನಮಗೆ ಈ ಸ್ಟೇಜ್ ಅಲ್ಲಿ ಅದೇನು ನಮಗೆ ನಾವೇನು ಲೆಸ್ ಮಾಡ್ಕೊಂತ ಅದೇನು ಡಿಡಕ್ಷನ್ ಸಿಗುತ್ತೆ ಅದನ್ನು ನಾವೆಂತ ಕರಿತೀವಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಅದ್ರ ಮೇಲೆ ಪ್ರಾಬ್ಲಮ್ಸ್ ನ ನೋಡಿಲ್ಲ, ಅದ್ರ ಮೇಲೆ ಪ್ರಾಬ್ಲಮ್ಸ್ ನ ನಾವು ನೋಡೋಣ. ಓಕೆ, ಸೊ ಇಲ್ಲೊಂದು ಪ್ರಾಬ್ಲಮ್ ಇದೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮೇಲೆಲ್ಲ. ಸೊ ಇದೊಂದು ಕಂಪೋಸಿಟ್ ಸಪ್ಲೈ ಮೇಲೆ ಇದೆ, ನೋಡಿ ಏನು ಅಂತೇಳ್ಬಿಟ್ಟು. Problem number 11. A dealer in Kolkata entered into a contract with a supplier in Odisha. Okay, Kolkata dalli iruvantaha obba supplier en maartta idare ondu contract na maadkonta idare ya jothe Odisha dalli iruvantaha obba contractor jothe to deliver a machinery along with essential accessories. Okay, illen helta idare ondu machine na delivery maadodra bagge helta idare along with what, along with essential accessories. ಅದಕ್ಕೆ ಮಷಿನರಿಗೆ ಬೇಕಾಗಿರುವಂತಹ ಅಡಿಷನಲ್ ಆಕ್ಸೆಸರೀಸ್ ಗಳ ಬಗ್ಗೆ ಇವ್ರು ಏನ್ ಮಾಡ್ತಾ ಇದಾರೆ ಹೇಳ್ತಾ ಇದಾರೆ. ಓಕೆ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಡಿಟರ್ಮೈನ್ ದ ಟೋಟಲ್ ಅಮೌಂಟ್ ಆಫ್ ಜಿ ಎಸ್ ಟಿ ಪೇಯಬಲ್. ಓಕೆ ಫೈನ್, ಟೋಟಲ್ ಅಮೌಂಟ್ ಆಫ್ ಜಿ ಎಸ್ ಟಿ ಪೇಯಬಲ್ ಏನು, ಎಷ್ಟು ಅನ್ನೋಂಥದ್ದನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದಾರೆ. ಸೊ ವಾಟ್ ಯು ಆರ್ ಗೋಯಿಂಗ್ ಟು ಡೂ ಹಿಯರ್ ಇಸ್, ನಾವಿಲ್ಲಿ ಟೋಟಲ್ ಅಮೌಂಟ್ ಆಫ್ ಜಿ ಎಸ್ ಟಿ ಪೇಯಬಲ್ ಅನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಲೆಟ್ ಅಸ್ ಸಿ ದ ಪ್ರಾಬ್ಲಮ್. ಮಷಿನರಿ ಕಾಸ್ಟ್ ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ, ವಾಟ್ ಈಸ್ ರಿಕ್ವೈರ್ಡ್, ನಮಗೇನು ರಿಕ್ವೈರ್ಮೆಂಟ್ ಇದೆ, ವಾಟ್ ವಿ ರಿಕ್ವೈರ್ಡ್ ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ. ಓಕೆ, ನಾವು ಇನ್ಕ್ಲೂಡಿಂಗ್ ಜಿ ಎಸ್ ಟಿ ತಗೊಳ್ಳೋದಿಲ್ಲ, ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಇತ್ತು ಅಂತಂದ್ರೂ ಕೂಡ ಅದನ್ನ ನಾವು ಏನು ಮಾಡ್ತೀವಿ, ಎಕ್ಸ್ಕ್ಲೂಡ್ ಮಾಡ್ತೀವಿ. ಹೌದಾ, ಫೈನ್. ಕಾಸ್ಟ್ ಆಫ್ ಮಷಿನರಿ ಸೇಲ್ ಮಾಡ್ತಿರೋಂಥದ್ದು ಎಷ್ಟು, 4 lakh rupees ಇದೆ. ಇನ್ಸ್ಟಾಲೇಷನ್ ಚಾರ್ಜಸ್ ಚಾರ್ಜ್ ಸೆಪರೇಟ್ಲಿ 30,000 rupees ಇದೆ. ಪ್ಯಾಕಿಂಗ್ ಚಾರ್ಜಸ್, ಸೆಕೆಂಡರಿ ಪ್ಯಾಕಿಂಗ್ ಚಾರ್ಜಸ್ ಇದೆ, 80,000 rupees ಇದೆ. ಆ್ಯಂಡ್ ಡಿಸೈನ್ ಚಾರ್ಜಸ್ ಪೇಡ್ ಬೈ ಬೈಯರ್, pre-delivery inspection charges 2000, loading and handling charges within the factory 5000 rupees ಇದೆ. ಓಕೆ, ನೆಕ್ಸ್ಟ್ ಕ್ಯಾಶ್ ಡಿಸ್ಕೌಂಟ್ 5% ಆನ್ ಪ್ರೈಸ್ ಆಫ್ ಮಷಿನರಿ. ಎಸ್, ಪ್ರೈಸ್ ಆಫ್ ಮಷಿನರಿ ಏನಿದೆ, ಎಷ್ಟಿದೆ ಇಲ್ಲಿ 4 lakh rupees, ಅದ್ರ ಮೇಲೆ 5% ಕ್ಯಾಶ್ ಡಿಸ್ಕೌಂಟ್ ಅಂತ ಹೇಳ್ತಾ ಇದಾರೆ. ಬಾಟ್ ಔಟ್ ಆಕ್ಸೆಸರೀಸ್, ಎಸ್ ಇಲ್ಲಿ ಹೇಳ್ತಾ ಇದ್ರು ನೋಡಿ ಆಕ್ಸೆಸರೀಸ್ ಏನೇನಿದೆ ಅಂತ ಹೇಳ್ತಾರೆ. ಬಾಟ್ ಔಟ್ ಆಕ್ಸೆಸರೀಸ್ ಸಪ್ಲೈಡ್ ಅಲಾಂಗ್ ವಿತ್ ಮಷಿನರಿ ವ್ಯಾಲ್ಯೂಡ್ ಎಟ್ ರುಪೀಸ್ 10,000, ವಿಚ್ ವಾಸ್ ನೆಸೆಸರಿ ಫಾರ್ ದ ವರ್ಕಿಂಗ್ ಆಫ್ ದ ಮಷಿನರಿ. ಎಸ್, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ಮಷಿನರಿ ರನ್ ಆಗೋದಿಕ್ಕೆ, ಮಷಿನರಿ ವರ್ಕ್ ಆಗೋದಿಕ್ಕೆ ಈ ಏನ್ ಆಕ್ಸೆಸರೀಸ್ ಏನಿದೆ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಿದೆ, ಇದು ತುಂಬಾ ವೆರಿ ಇಂಪಾರ್ಟೆಂಟ್. ಇದು ಇಲ್ಲ ಅಂತಂದ್ರೆ ಮಷಿನರಿ ವರ್ಕ್ ಆಗೋದಿಲ್ಲ. ಓಕೆ, ವರ್ಕಿಂಗ್ ಆಫ್ ದ ಮಷಿನ್, ನೆಸೆಸರಿ ಫಾರ್ ದ ವರ್ಕಿಂಗ್ ಆಫ್ ದ ಮಷಿನರಿ. ಎಸ್, ದಟ್ಸ್ ಇಟ್. ವರ್ಕ್ ಮಾಡೋದಿಕ್ಕೆ, ಮಷಿನರಿ ವರ್ಕ್ ಮಾಡೋದಿಕ್ಕೆ ನಮಗೆ ಈ ಮಷಿನರಿ ಇಸ್ ವೆರಿ ನೆಸೆಸರಿ. ದೀಸ್ ಬಾಟ್ ಔಟ್ ಗೂಡ್ಸ್ ಆರ್ ಚಾರ್ಜ್ಡ್ ಫಾರ್ ಚಾರ್ಜ್ಡ್ ಫಾರ್ ಟ್ಯಾಕ್ಸ್ ಎಟ್ ದ ರೇಟ್ ಆಫ್ 5%. ಈ ಎಕ್ಸೆಸರೀಸ್ ಗೆ ಎಷ್ಟು ಜಿ ಎಸ್ ಟಿ ಚಾರ್ಜ್ ಮಾಡ್ತಾ ಇದಾರಂತೆ, 5% ಜಿ ಎಸ್ ಟಿ ಚಾರ್ಜ್ ಮಾಡ್ತಾರೆ. ಸಿನ್ಸ್ ಇಟ್ ಇಸ್ ಅ ಕಂಪೋಸಿಟ್ ಸಪ್ಲೈ, ಓಕೆ, ಒಂದು ಸಪ್ಲೈ ಜೊತೆ ಇನ್ನೊಂದು ಸಪ್ಲೈ ಮ್ಯಾಂಡೇಟರಿ. ಹೌದೇನಪ್ಪ, ಸೊ ಒಂದು ಸಪ್ಲೈ ಜೊತೆ ಇನ್ನೊಂದು ಸಪ್ಲೈ ನಾವು ಆಫರ್ ಮಾಡ್ತಾ ಇದೀವಿ, ದಟ್ ಈಸ್ ಮಿಕ್ಸ್ಡ್ ಸಪ್ಲೈ. ಒಂದು ಸಪ್ಲೈ ಜೊತೆ, ಒಂದು ಸೇಲ್ಸ್ ಜೊತೆ ಇನ್ನೊಂದು ಮ್ಯಾಂಡೇಟರಿ ಆಗಿರುವಂತಹ, ಇನ್ನೊಂದು ಅದಕ್ಕೆ ಸಪೋರ್ಟಿಂಗ್ ಆಗಿರುವಂತಹ ಪ್ರಾಡಕ್ಟ್ ಅಥವಾ ಸರ್ವಿಸ್ ಆಗಿರ್ಬೋದು, ಗೂಡ್ಸ್ ಅಥವಾ ಸರ್ವಿಸ್ ಆಗಿ ನಾವು ಸಪ್ಲೈ ಮಾಡ್ತಿದ್ದೀವಿ, ದಟ್ ಈಸ್ ವಾಟ್ ವಿ ಕಾಲ್ ಕಂಪೋಸಿಟ್ ಸಪ್ಲೈ. ಕಂಪೋಸಿಟ್ ಸಪ್ಲೈ ರೂಲ್ಸ್ ಏನ್ ಹೇಳುತ್ತೆ ನೋಡೋಣ. ಜಿ ಎಸ್ ಟಿ ರೇಟ್ 18%, ಮೇಕ್ ಸೂಟೇಬಲ್ ಅಸಂಪ್ಷನ್ಸ್ ಆಸ್ ಆರ್ ರಿಕ್ವೈರ್ಡ್ ಅಂಡ್ ಪ್ರೊವೈಡ್ ಬ್ರೀಫ್ ರೀಸನ್ಸ್. ಓಕೆ ಫೈನ್, ಜಿ ಎಸ್ ಟಿ ರೇಟ್ ಎಷ್ಟಿದೆ ಅಂತ 18% ಅಂತ ಹೇಳ್ತಾ ಇದ್ರು. ಓಕೆ, ಒಂದ್ಸಲ ಪ್ರಾಬ್ಲಮ್ ಏನ್ ಸೊಲ್ಯೂಷನ್ ನೋಡ್ತಾ ಹೋಗೋಣ ಸೈಮಿಲ್ಟೇನಿಯಸ್ಲಿ. ಒಂದ್ಸಲ ಮಷಿನ್ ಕಾಸ್ಟ್ ಆಫ್ ಮಷಿನರಿ ನಾವು ತಗೊಂಡಿದೀವಿ 4 lakh rupees, ದಟ್ಸ್ ಇಟ್. ಕಾಸ್ಟ್ ಆಫ್ ಮಷಿನರಿ ನಾವು ತಗೊಂಡಿದೀವಿ. ಓಕೆ ಫೈನ್, ನೆಕ್ಸ್ಟ್ ಅದಕ್ಕೆ ಏನೇನು ಚಾರ್ಜ್ ಆಡ್ ಮಾಡಿದೀವಿ, ಆಡ್ ಇನ್ಸ್ಟಾಲೇಷನ್ ಎಕ್ಸ್ಪೆನ್ಸಸ್ ಚಾರ್ಜ್ ಸಪರೇಟ್ಲಿ 30,000 rupees ತಗೊಂಡಿದೀವಿ. ಎಸ್, ವೆರಿ ಗುಡ್, 30,000 rupees ತಗೊಂಡಿದೀವಿ. ಪ್ಯಾಕಿಂಗ್ ಚಾರ್ಜಸ್ ಸೆಕೆಂಡರಿ. ಓಕೆ, ರಿಟರ್ನೇಬಲ್ ಪ್ಯಾಕೇಜಿಂಗ್ ಏನಾದ್ರು ಇತ್ತು ಅಂತಂದ್ರೆ ಮಾತ್ರ ಅದನ್ನ ನಾವೇನ್ ಮಾಡಲ್ಲ, ಇನ್ಕ್ಲೂಡ್ ಮಾಡಲ್ಲ. ಅದರ್ವೈಸ್ ಬೇರೆ ಸೆಕೆಂಡರಿ ಪ್ಯಾಕಿಂಗ್ ಇತ್ತು ಅಂತಂದ್ರೆ ಅದನ್ನ ನಾವು ಕಾಸ್ಟ್ ಆಫ್ ಮಷಿನರಿಗೆ ಅಥವಾ ಕಾಸ್ಟ್ ಆಫ್ ಸಾರಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂಗೆ ಅದನ್ನ ನಾವೇನ್ ಮಾಡ್ತೀವಿ, ಆಡ್ ಮಾಡ್ತೀವಿ. ಓಕೆ,
ಪ್ಯಾಕಿಂಗ್ ಎಕ್ಸ್ಪೆನ್ಸಸ್ ಸೆಕೆಂಡರಿ ಪ್ಯಾಕಿಂಗ್ ಎಕ್ಸ್ಪೆನ್ಸಸ್ 80,000 ರುಪೀಸ್ ಇದೆ ತಗೊಂಡಿದ್ದೀವಿ. ನೆಕ್ಸ್ಟ್ ಡಿಸೈನ್ ಚಾರ್ಜಸ್ ಪೇಡ್ ಬೈ ಬೈಯರ್ ಎಸ್ 10,000 ರುಪೀಸ್ ಇದೆ. ಡಿಸೈನ್ ಚಾರ್ಜಸ್ ಏನೋ ಡಿಸೈನ್ ಮಾಡೋದಕ್ಕೆ ಹೇಳಿದ್ದಾರೆ, ಮೋಸ್ಟ್ಲಿ ಏನೋ ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕ್ಬಿಡೋದು, ಎಕ್ಸ್ಟ್ರಾ ಪೇಂಟಿಂಗ್ ಏನೋ ಮಾಡೋದಕ್ಕೆ ಆ ಮಷಿನರಿಗೆ ಅಥವಾ ಸ್ಟಿಕರಿಂಗ್ ಕಟಿಂಗ್ ಏನೋ ಒಂದು ಡಿಸೈನ್ ಮಾಡೋದಕ್ಕೆ ಅವ್ರು ಏನ್ ಮಾಡಿದ್ದಾರೆ ಹೇಳಿದ್ದಾರೆ, ಬೈಯರ್ ಹೇಳಿದ್ದಾರೆ. ಸೊ ಅವ್ನ ರಿಕ್ವೆಸ್ಟ್ ಆಫ್ ಬೈಯರ್ ಏನ್ ಮಾಡಿದಾರೆ, ಸಪ್ಲೈಯರ್ ಏನ್ ಮಾಡಿದ್ರೆ ಅದಕ್ಕೆ ಅವ್ರು ಹೇಳ್ದಂಗೆನೆ ಡಿಸೈನ್ ಅನ್ನ ಮಾಡಿದ್ದಾರೆ, ಅದಕ್ಕೆ ಚಾರ್ಜಸ್ ಆಗಿದೆ 10,000 ರುಪೀಸ್. ಹೌದಾ, ಅದನ್ನು ಕೂಡ ನಾವಿಲ್ಲಿ ಆಡ್ ಮಾಡಿದೀವಿ. ನೆಕ್ಸ್ಟ್ ಇದು ಯಾರು ರಿಕ್ವೆಸ್ಟ್ ಮೇಲೆ ಮಾಡಿರೋದು, ಬೈಯರ್ ರಿಕ್ವೆಸ್ಟ್ ಮೇಲೆ. ಸೊ ಅದಕ್ಕೆ ನಾವು ಅದನ್ನ ಆಡ್ ಮಾಡಲೇಬೇಕಾಗುತ್ತೆ. ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಚಾರ್ಜಸ್ ಎಸ್ ಪ್ರೀ ಇನ್ಸ್ಪೆಕ್ಷನ್ ಸೊ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಚಾರ್ಜಸ್ ಪ್ರೀ ಡೆಲಿವರಿ ಡೆಲಿವರಿ ಆಗಕ್ಕಿಂತ ಮುಂಚೆ ಇನ್ಸ್ಪೆಕ್ಷನ್ ಆಗಿದೆ. ಯಾವ ರೀತಿ ಪ್ರಾಡಕ್ಟ್ ಮಷಿನರಿ ಸಾರಿ ಪ್ರಾಡಕ್ಟ್ ಅಲ್ಲ ಮಷಿನರಿ ವರ್ಕಿಂಗ್ ಕಂಡೀಷನ್ ಇದೆಯಾ, ಮಷಿನ್ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ವರ್ಕ್ ಆಗತ್ತಾ, ಎಲ್ಲಾ ಪಾರ್ಟ್ಸ್ ಗಳು ಜೆನ್ಯೂನ್ ಇದೆಯಾ, ಎಲ್ಲಾ ಪಾರ್ಟ್ಸ್ ಗಳು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆಯಾ ಅನ್ನೋಂಥದ್ದನ್ನು ಒಂದು ಪ್ರೀ ಇನ್ಸ್ಪೆಕ್ಷನ್ ಆಗಿದೆ ಮಷಿನ್ ಡೆಲಿವರಿ ಆಗಕ್ಕಿಂತ ಮುಂಚೆ. ಅಡಿಗೆ 2,000 ರುಪೀಸ್ ಎಕ್ಸ್ಪೆನ್ಸಸ್ ಆಗಿದೆ, ಅದನ್ನು ಕೂಡ ನಾವೇನ್ ಮಾಡಿದೀವಿ ಇನ್ಕ್ಲೂಡ್ ಮಾಡಿದೀವಿ. ನೆಕ್ಸ್ಟ್ ಲೋಡಿಂಗ್ ಅಂಡ್ ಹ್ಯಾಂಡ್ಲಿಂಗ್ ಚಾರ್ಜಸ್ ವಿತ್ ಇನ್ ದ ಫ್ಯಾಕ್ಟರೀಸ್. ಲೋಡಿಂಗ್ ಅಂಡ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಆ ಮಷಿನ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ನಾವು ಶಿಫ್ಟ್ ಮಾಡ್ಬೇಕಾದ್ರೆ ಮಷಿನರಿ ವಿತ್ ಇನ್ ದ ಫ್ಯಾಕ್ಟರಿ ನಾವು ಯಾವ್ದೊಂದು ಮೂಲೆಯಲ್ಲಿ ಇರುತ್ತೆ ಇನ್ಸ್ಟಾಲ್ ಆಗಿರುತ್ತೆ. ಹೆವಿ ಹ್ಯೂಜ್ ಮಷಿನರಿ ನಾವು ರೆಗ್ಯುಲರ್ ಆಗಿ ಅದನ್ನ ಒನ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಶಿಫ್ಟ್ ಮಾಡೋದಕ್ಕಾಗಲ್ಲ, ಯಾವಾಗ ಅದಕ್ಕೆ ಆರ್ಡರ್ ಇರುತ್ತೆ ಅವಾಗ ನಾವೇನ್ ಮಾಡ್ತೀವಿ ಒಂದ್ ಪ್ಲೇಸ್ ಇಂದ ಏನು ಅವರ ಒಂದು ಡಿಸ್ಪ್ಯಾಚ್ ಏನು ಪ್ಲೇಸ್ ಇರುತ್ತೆ ಅಲ್ಲಿಗೆ ಅದನ್ನ ನಾವೇನ್ ಮಾಡ್ತೀವಿ ಶಿಫ್ಟ್ ಮಾಡ್ತೀವಿ. ಹೌದಾ, ಸೊ ಆತರ ಏನೋ ಒಂದು ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಚಾರ್ಜಸ್ ಏನೋ ಹ್ಯಾಂಡ್ಲಿಂಗ್ ಚಾರ್ಜಸ್ ಏನೋ ಆಗಿದೆ. ಸೊ ಅದಕ್ಕೆ 5,000 ರುಪೀಸ್ ಆಗಿದೆ, ಅದು ಕೂಡ ಯಾರು ಬೇರ್ ಮಾಡ್ಬೇಕಾಗುತ್ತೆ, ಕಸ್ಟಮರ್ ಬೇರ್ ಮಾಡ್ಬೇಕಾಗುತ್ತೆ. ಓಕೆ ಫೈನ್, 5,000 ರುಪೀಸ್ ಇದೆ ತಗೊಂಡಿದೀವಿ. ನೆಕ್ಸ್ಟ್ ಇಲ್ಲಿ ನೋಡಿ, ನೆಕ್ಸ್ಟ್ ಇಲ್ಲಿ ಒಂದೇನೋ ಆಡ್ ಮಾಡಿದ್ವಿ ನೀವು, ವಾಟ್ ಔಟ್ ಆಕ್ಸೆಸರಿ ಸಪ್ಲೈಡ್ ಅಲಾಂಗ್ ವಿತ್ ಮಷಿನರಿ. ವಾಟ್ ಔಟ್ ಆಕ್ಸೆಸರೀಸ್ ಇಲ್ಲಿ ಏನ್ ಹೇಳಿದ್ದಾರೆ, ವಾಟ್ ಔಟ್ ಆಕ್ಸೆಸರೀಸ್ ಅಲಾಂಗ್ ವಿತ್ ಮಷಿನರಿ ರುಪೀಸ್ 10,000 ರುಪೀಸ್ ಅಂತ ಹೇಳಿದ್ದಾರೆ. ಅಂಡ್ ಇದಕ್ಕೆ ಜಿ ಎಸ್ ಟಿ ಏನ್ ಹೇಳಿದಾರೆ 5% ಅಂತ ಹೇಳಿದ್ದಾರೆ. ಹೌದಾ, ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್. ಏನ್ ನಾವು ಕಂಪೋಸಿಟ್ ಸಪ್ಲೈ ಏನಿತ್ತು ಅಂತಂದ್ ಕಂಪೋಸಿಟ್ ಸಪ್ಲೈ ರೂಲ್ಸ್ ಏನ್ ಹೇಳುತ್ತೆ, ಪ್ರೈಮರಿ ಸಪ್ಲೈ ಮಷಿನರಿ ಏನಿರುತ್ತೆ ಅದ್ರ ರೇಟ್ ಆಫ್ ಇಂಟ್ರೆಸ್ಟ್ ನ ಅದ್ರ ರೇಟ್ ಆಫ್ ಜಿ ಎಸ್ ಟಿ ನ ನಾವು ಚಾರ್ಜ್ ಮಾಡ್ತೀವಿ ನಮ್ಮ ಕಂಪೋಸಿಟ್ ಸಪ್ಲೈಗೆ. ಓಕೆ, ಸೊ ಮಷಿನರಿ ಏನಿದೆ ಅದು ನಮ್ಮ ಪ್ರೈಮರಿ ಸಪ್ಲೈ. ಅಂಡ್ ಇಲ್ಲಿ ನಾವೇನು ಆಕ್ಸೆಸರೀಸ್ ನಾವೇನ್ ಸಪ್ಲೈ ಮಾಡ್ತೀವಿ, ದಟ್ ಈಸ್ ಅವರ್ ಕಂಪೋಸಿಟ್ ಸಪ್ಲೈ. ಸೊ ಕಂಪೋಸಿಟ್ ಸಪ್ಲೈಗೆ ಏನ್ ಮಾಡ್ತೀವಿ ನಾವು ಅದಕ್ಕೆ ಕೊಟ್ಟಿರುವಂತಹ ಜಿ ಎಸ್ ಟಿ ರೇಟ್ ಅನ್ನ ಕನ್ಸಿಡರ್ ಮಾಡೋದಿಲ್ಲ. ಅದ್ರ ಬದಲು ನಾವೇನ್ ಮಾಡ್ತೀವಿ ಪ್ರೈಮರಿ ಸಪ್ಲೈ ಜಿ ಎಸ್ ಟಿ ರೇಟ್ ಯಾವ್ದಿರುತ್ತೆ ಅದನ್ನು ನಾವೇನ್ ಮಾಡ್ತೀವಿ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಎಷ್ಟಿಗೆ ಜಿ ಎಸ್ ಟಿ ರೇಟ್ 18% ಇದೆ. ಸೊ ಅದಕ್ಕೆ ನಾವು ಸಪರೇಟ್ 5% ಜಿ ಎಸ್ ಟಿ ನ ಕ್ಯಾಲ್ಕುಲೇಟ್ ಮಾಡೋದಿಲ್ಲ, ಇದನ್ನು ನಾವು ಎಲ್ಲಿಗೆ ಕನ್ಸಿಡರ್ ಮಾಡ್ತೀವಿ, ನಾವು 18% ಜಿ ಎಸ್ ಟಿ ರೇಟಿಗೆ ಕನ್ಸಿಡರ್ ಅನ್ನ ಮಾಡ್ತೀವಿ. ಆಕ್ಸೆಸರೀಸ್ ವ್ಯಾಲ್ಯೂ ಎಷ್ಟಿದೆ, 10,000 ರುಪೀಸ್ ಇದೆ. ಓಕೆ, 10,000 ರುಪೀಸ್ ತಗೊಂಡಿದ್ದೀವಿ. ಆಲ್ ಟುಗೆದರ್ 1,37,000 ರುಪೀಸ್ ಎಕ್ಸ್ಪೆನ್ಸಸ್ ಆಗಿದೆ. ಟೋಟಲ್ 5,37,000 ರುಪೀಸ್. ಕ್ಯಾಶ್ ಡಿಸ್ಕೌಂಟ್ ಅಂತ ಹೇಳಿದಾರೆ ಅವರು ಇಲ್ಲಿ ನೋಡಿ, ಕ್ಯಾಶ್ ಡಿಸ್ಕೌಂಟ್ ತಗೊಂಡಿದೀವಿ ನಾವು 5% ಆನ್ ಕಾಸ್ಟ್ ಆಫ್ ಮಷಿನರಿ. ಟೋಟಲ್ ಟೋಟಲ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಲ್ಲ, ಕಾಸ್ಟ್ ಆಫ್ ಮಷಿನರಿ ಮೇಲೆ ಹೇಳಿದಾರೆ 4 lakh ರುಪೀಸ್, ಅದಕ್ಕೆ ನಾವು 5% ಕ್ಯಾಶ್ ಡಿಸ್ಕೌಂಟ್ ಕೊಟ್ಟಿದ್ದೀವಿ. 20,000 ರುಪೀಸ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ, 5 lakhs ಲೆಸ್ ಮಾಡಿದ್ರೆ 5,17,000 ರುಪೀಸ್ ಬರುತ್ತೆ. ಅದ್ರ ಮೇಲೆ ಜಿ ಎಸ್ ಟಿ IGST. ಓಕೆ, ಇಲ್ಲಿ ಕೋಲ್ಕತ್ತಾದಿಂದ ಎಲ್ಲಿಗೆ ಸೇಲ್ ಆಗ್ತಿದೆ, ಒಡಿಸ್ಸಾಗೆ ಸೇಲ್ ಆಗ್ತಿದೆ. ಸೊ ಇಂಟರ್ ಸ್ಟೇಟ್ ಆಗ್ತಿರೋದ್ರಿಂದ IGST ಎಷ್ಟಿದೆ ಇಲ್ಲಿ 18% ಅನ್ನು ನಾವು ಚಾರ್ಜಸ್ ಅನ್ನು ಮಾಡಿದ್ದೇವೆ. ಅವ್ರು ಹೇಳಿದ್ದಾರೆ ಪ್ರಾಬ್ಲಮ್ ಅಲ್ಲಿ 18% ಜಿಎಸ್ಟಿ ಅಂತ ಬಿಟ್ಟು, ಬಟ್ ಇಲ್ಲಿ ಚಾರ್ಜ್ ಆಗೋದು IGST. ವೈ? ಬಿಕಾಸ್ ಒಡಿಸ್ಸಾದಿಂದ ಸಾರಿ ಕೋಲ್ಕತ್ತಾದಿಂದ ಒಡಿಸ್ಸಾ ಸಪ್ಲೈ ಆಗ್ತಾ ಇದೆ. 5,17,000 ರುಪೀಸ್ ಗೆ 18% 93,960 ರುಪೀಸ್ ಜಿ ಎಸ್ ಟಿ ನ ಈಗ ಪೇಮೆಂಟ್ ಅನ್ನು ಮಾಡ್ತಾರೆ ಯಾರು, ಕೋಲ್ಕತ್ತಾ ಡೀಲರ್. ಓಕೆ, ಪೇಮೆಂಟ್ ಅನ್ನ ಕಲೆಕ್ಟ್ ಮಾಡ್ಬೋದು, ಸಾರಿ ಜಿ ಎಸ್ ಟಿ ನ ಕಲೆಕ್ಟ್ ಮಾಡ್ಕೊಂತಾರೆ. ಎಸ್, ಸೊ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೋಡೋಣ. ನಾವು ಇಲ್ಲಿವರೆಗೆ ಪ್ರಾಬ್ಲಮ್ ಮಾಡಿರುವಂತದ್ದು ಏನು, ಗೂಡ್ಸ್ ಗಳ ಮೇಲೆ, ಅಥವಾ ಪ್ರಾಡಕ್ಟ್ ಗಳ ಮೇಲೆ ನಾವು ಪ್ರಾಬ್ಲಮ್ಸ್ ಎಲ್ಲ ಮಾಡಿದ್ವಿ. ಓಕೆ, ಸೊ ಅಂಡ್ ಸೊ ಪ್ರಾಡಕ್ಟ್ ಸೇಲ್ ಮಾಡಿದ್ರೆ, ಆ ಪ್ರಾಡಕ್ಟ್ ಸೇಲ್ ಮಾಡಿದ್ರೆ, ಈ ಪ್ರಾಡಕ್ಟ್ ಅನ್ನು ಸೇಲ್ ಮಾಡಿದ್ರೆ. ಸೊ ಈಗ ಒಂದು ಪ್ರಾಬ್ಲಮ್ ಸರ್ವಿಸಸ್ ಮೇಲೂ ಕೂಡ ನೋಡೋಣ. ಓಕೆ, ಸೊ ಇಲ್ಲಿ ಗೂಡ್ಸ್ ಅಂಡ್ ಜಿ ಎಸ್ ಟಿ ಆಕ್ಟ್ ಏನ್ ಹೇಳುತ್ತೆ, ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್. ನಾವು ಇಲ್ಲಿವರೆಗೆ ಮಾತಾಡಿರುವಂತದ್ದು ಬರೀ ಗೂಡ್ಸ್ ಗಳ ಮೇಲೆ, ಹೌದಾ, ಮಷಿನರಿ ಆಗಿರ್ಬೋದು, ಬೇರೆ ಯಾವ್ದೊಂದು ಪ್ರಾಡಕ್ಟ್ ಆಗಿರ್ಬೋದು. ಓಕೆ, ಸೊ ಅದ್ರ ಮೇಲೆ ನಾವು ಮಾತಾಡಿದ್ವಿ. ಈಗ ನಾವು ಸರ್ವಿಸಸ್ ಮೇಲೆ ನಾವು ಕೂಡ ನಾವೀಗ ಒಂದ್ ಸ್ವಲ್ಪ ಒಂದು ಪ್ರಾಬ್ಲಮ್ ಒಂದೆರಡು ಪ್ರಾಬ್ಲಮ್ ಅನ್ನ ಸರ್ವಿಸಸ್ ಮೇಲೆ ನೋಡೋಣ. ಯಾರು ಯಾವ ರೀತಿ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾರೆ ಅನ್ನೋದನ್ನ. ಓಕೆ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ 17 ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದು. ಸಿ ಎ ಮುಕುಂದ್, ಓಕೆ, ಚಾರ್ಟೆಡ್ ಅಕೌಂಟೆಂಟ್ ಯಾರೋ ಇದಾರೆ, ಸಿ ಎ ಮುಕುಂದ್ ಚಾರ್ಟೆಡ್ ಅಕೌಂಟೆಂಟ್. ಓಕೆ, ಸಿ ಎ ಮುಕುಂದ್ ಯಾರೋ ಇದಾರೆ, ಪ್ರಾಕ್ಟೀಸಿಂಗ್ ಚಾರ್ಟೆಡ್ ಅಕೌಂಟೆಂಟ್. ಇಸ್ ವೆರಿ ಗುಡ್. ಇಲ್ಲಿ ಹೇಳ್ತಿದ್ರೆ ಪ್ರಾಕ್ಟೀಸಿಂಗ್ ಚಾರ್ಟೆಡ್ ಅಕೌಂಟೆಂಟ್ ಎಟ್ ಬ್ಯಾಂಗ್ಳೂರ್ ರಿಸೀವ್ಸ್ ಮನಿ ಫ್ರಮ್ ವೇರಿಯಸ್ ಕ್ಲೈಂಟ್ಸ್ ಫಾರ್ ದ ಸರ್ವಿಸಸ್ ರೆಂಡರ್ಡ್ ಇನ್ ದ ಮಂತ್ ಆಫ್ ನವೆಂಬರ್ 2019. ಎಸ್, ಮುಕುಂದ್ ಅಂತ ಹೇಳ್ಬಿಟ್ಟು ಯಾರೋ ಒಬ್ರು ಚಾರ್ಟೆಡ್ ಅಕೌಂಟೆಂಟ್ ಇದ್ದಾರೆ. ಎಲ್ಲಿದ್ದಾರೆ? ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಓಕೆ, ಸೊ ಅವರು
ನವೆಂಬರ್ ಮತ್ತು 2019 ಅಲ್ಲಿ ಅವರು ಅವ್ರ ಕ್ಲೈಂಟ್ಸ್ ಗೆ ಕ್ಲೈಂಟ್ಸ್ ಇಂದ ಬಂದಿರುವಂತ ಇನ್ಕಮ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ನಾವು ಜಿ ಎಸ್ ಟಿ ನ ಕ್ಯಾಲ್ಕುಲೇಟ್ ಫೈನಲಿ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಜಿ ಎಸ್ ಟಿ ನ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಸೊ ಈಗ ಪ್ರೊಫೆಷನ್ ಇಂದ ಬಂದಿರುವಂತಹ ಇನ್ಕಮ್ ಅನ್ನ ನಾವು ಪ್ರೊಫೆಷನ್, ಈಗ ಚಾರ್ಟೆಡ್ ಅಕೌಂಟೆಂಟ್ ಇಟ್ ಈಸ್ ಅ ಪ್ರೊಫೆಷನ್, ಇಟ್ ಇಸ್ ನಾಟ್ ಅ ಬಿಸ್ನೆಸ್. ಅಲ್ಲ, ಅವ್ರೇನ್ ಮಾಡಿದ್ದಾರೆ, ಅವ್ರದೊಂದು ಪ್ರೊಫೆಷನ್ ಅಲ್ಲಿ ಅವರು ಕ್ಲೈಂಟ್ಸ್ ಗೆ ವೇರಿಯಸ್ ಸರ್ವಿಸಸ್ ನ ಕೊಟ್ಟಿದ್ದಾರೆ. ಯಾವ ತರ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾರೆ? ಅಕೌಂಟಿಂಗ್ ಸರ್ವಿಸಸ್, ಇನ್ಕಮ್ ಟ್ಯಾಕ್ಸ್ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾರೆ. ಓಕೆ, ಆಡಿಟಿಂಗ್ ಸರ್ವಿಸಸ್, ಇನ್ಕಮ್ ಟ್ಯಾಕ್ಸ್ ಅಲ್ಲ, ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಗೆ ಇನ್ಕಮ್ ಟ್ಯಾಕ್ಸ್ ಗೆ ಬೇಕಾಗಿರುವಂತಹ ಏನೇ ಡಾಕ್ಯುಮೆಂಟ್ಸ್ ಇತ್ತು ಅಂತಂದ್ರೆ ಅದು ಚಾರ್ಟೆಡ್ ಅಕೌಂಟೆಂಟ್ ಆಡಿಟರ್ಸ್ ಎಲ್ಲ ಮಾಡ್ತಾರೆ. ಹೌದಾ, ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಓಕೆ, ಸೊ ಅಕೌಂಟಿಂಗ್ ಸರ್ವಿಸಸ್ ಏನಿದೆ, ಅಕೌಂಟಿಂಗ್ ರಿಲೇಟೆಡ್ ಏನೇ ವರ್ಕ್ ಇತ್ತು ಅಂದ್ರು ಕೂಡ ಆಡಿಟರ್ಸ್ ಚಾರ್ಟೆಡ್ ಅಕೌಂಟೆಂಟ್ಸ್ ಅವ್ರು ಮಾಡ್ಕೊಡ್ತಾರೆ, ವೆರಿಫೈ ಮಾಡ್ತಾರೆ. ಓಕೆ, ನೀವು ಟ್ಯಾಕ್ಸ್ ಲಯಬಲ್ ಎಷ್ಟಿದ್ದೀರಾ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾರೆ. ಸೊ ಇಂತಹ ಒಂದು ಸರ್ವಿಸಸ್ ನ ಮುಕುಂದ್ ಅವ್ರು ಕೊಟ್ಟಿದ್ದಾರೆ. ವೇರಿಯಸ್ ತುಂಬಾ ಕ್ಲೈಂಟ್ಸ್ ಇದ್ದಾರೆ, ಕ್ಲೈಂಟ್ಸ್ ಗೆ ಡಿಫ್ರೆಂಟ್ ಕೈಂಡ್ ಆಫ್ ಸರ್ವಿಸಸ್ ನ ಪ್ರೊವೈಡ್ ಮಾಡಿದ್ದಾರೆ, ಅಕೌಂಟಿಂಗ್ ಸರ್ವಿಸಸ್ ನ ಪ್ರೊವೈಡ್ ಮಾಡಿದ್ದಾರೆ. ನವೆಂಬರ್ ಮಂತ್ ಅಲ್ಲಿ ಅವರು ಸ್ವಲ್ಪ ಇನ್ಕಮ್ಸ್ ಗಳು ಬಂದಿದೆ, ಯಾವ್ಯಾವ ಇನ್ಕಮ್ಸ್ ಗೆ ಎಷ್ಟು ನಾವು ಜಿ ಎಸ್ ಟಿ ಚಾರ್ಜ್ ಮಾಡಬೇಕು ಅಂಡ್ ಯಾವ ಟ್ರಾನ್ಸಾಕ್ಷನ್ಸ್ ನಾವು ಕನ್ಸಿಡರ್ ಮಾಡ್ತೀವಿ ಅನ್ನೋಂಥದ್ದನ್ನ ನೋಡೋಣ ಈಗ. ಓಕೆ, ಇಲ್ಲಿ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿದ್ರು, ಸಿ ಎಂ ಮುಕುಂದ್ ಯಾವುದು ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಿಲ್ಲ, ಅವ್ರು ಏನ್ ಮಾಡ್ತಿದ್ದಾರೆ, ಅವ್ರ ಒಂದು ಅಕೌಂಟಿಂಗ್ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಅದಕ್ಕೆ ಚಾರ್ಜ್ ಮಾಡಿರುವಂತಹ ಜಿ ಎಸ್ ಟಿ. ಓಕೆ, ಫೈನ್, ನೋಡೋದು ಆಸ್ ಯೂಶುವಲ್ ಸೈಮಲ್ಟೇನಿಯಸ್ಲಿ ನಾವು ಪ್ರಾಬ್ಲಮ್ ಅಂಡ್ ಸೊಲ್ಯೂಷನ್ ಅನ್ನ ನೋಡ್ತಾ ಹೋಗೋಣ. ಓಕೆ, ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಸರ್ವಿಸಸ್ ರುಪೀಸ್ 1,25,000. ಎಸ್, ವೆರಿ ಗುಡ್. ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಸರ್ವಿಸಸ್ ಏನ್ ಮಾಡ್ತಾ ಇದ್ರಲ್ಲಿ ನಾವು ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಸರ್ವಿಸ್. ಹೌದು, ಚಾರ್ಟೆಡ್ ಅಕೌಂಟೆಂಟ್ ಏನು ವರ್ಕ್ ಏನು, ಅಕೌಂಟಿಂಗ್ ಅಕೌಂಟ್ಸ್ ಅನ್ನ ವೆರಿಫೈ ಮಾಡುವಂಥದ್ದು, ಆಡಿಟಿಂಗ್ ವರ್ಕ್ ಅನ್ನ ಮಾಡುವಂಥದ್ದು ಅಕೌಂಟ್ ಚಾರ್ಟೆಡ್ ಅಕೌಂಟೆಂಟಿನ ವರ್ಕ್. ಅದು 1,25,000 ರುಪೀಸ್ ಇನ್ಕಮ್ ಬಂದಿದೆ ಯಾವುದೋ ಕ್ಲೈಂಟ್ ಇಂದ, 1,25,000 ಫೀಸ್ ಅನ್ನು ಕಲೆಕ್ಟ್ ಮಾಡಿದ್ದಾರೆ, ಅದಕ್ಕೆ ಜಿ ಎಸ್ ಟಿ ಎಷ್ಟಾಗುತ್ತೆ ನೋಡಿ. ಲಾಸ್ಟ್ ಅವ್ರ ಒಂದು ಲೈನ್ ಹೇಳಿದೆ, ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಜಿ ಎಸ್ ಟಿ ಪೇಯಬಲ್. ಎಸ್, ವೆರಿ ಗುಡ್, ಡೆಫಿನೆಟ್ಲಿ ಮಾಡೋಣ. ಆನ್ ಔಟ್ವರ್ಡ್ ಸಪ್ಲೈ, ಎಸ್, ಔಟ್ವರ್ಡ್ ಗೂಡ್ಸ್ ಅಲ್ಲ, ಔಟ್ವರ್ಡ್ ಸಪ್ಲೈ. ಎಸ್, ಐ ಜಿ ಎಸ್ ಟಿ ರೇಟ್ ಇಸ್ 18%, ಸಿ ಜಿ ಎಸ್ ಟಿ 9%, ಎಸ್ ಜಿ ಎಸ್ ಟಿ 9%. ಓಕೆ, ಫೈನ್. ಐ ಜಿ ಎಸ್ ಟಿ ಏನ್ ಹೇಳ್ತೀವಿ, ಅಕಸ್ಮಾತ್ ಅವ್ರ ಸರ್ವಿಸಸ್ ಬ್ಯಾಂಗ್ಳೂರಿಂದ ಹೊರಗಡೆ ಸ್ಟೇಟ್, ಕರ್ನಾಟಕದಿಂದ ಬೇರೆ ಸ್ಟೇಟಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರಿಗೆ 18% ಜಿ ಎಸ್ ಟಿ ಚಾರ್ಜ್ ಮಾಡಿ ವಿತಿನ್ ಕರ್ನಾಟಕದಲ್ಲಿ ಇತ್ತು ಅಂತಂದ್ರೆ ಸಿ ಜಿ ಎಸ್ ಟಿ 9%, ಎಸ್ ಜಿ ಎಸ್ ಟಿ 9% ಚಾರ್ಜ್ ಮಾಡಿ ಅಂತ ಹೇಳ್ತಾ ಇದಾರೆ. ಫೈನ್, ಓಕೆ ಸರ್, ಮಾಡೋಣ. ಸೊ ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಸರ್ವಿಸಸ್ ಪ್ರೊವೈಡೆಡ್, ಎಸ್, ಎಲ್ಲಿ ಅಂತ ಹೇಳಿಲ್ಲ, ಸೊ ಅಸ್ಯೂಮ್ ಮಾಡ್ಕೊಳ್ಳೋಣ ಕರ್ನಾಟಕದಲ್ಲಿ ಅಂತ ಹೇಳ್ಬಿಟ್ಟು. ಔಟ್ಸೈಡ್ ಕರ್ನಾಟಕ ಏನಾದ್ರೂ ಇತ್ತು ಅಂತಂದ್ರೆ ಅವರು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರ್ತಾರೆ, ಅದರ್ವೈಸ್ ಅಸ್ಯೂಮ್ ಇಟ್ ಈಸ್ ವಿತಿನ್ ಸ್ಟೇಟ್. 1,25,000 ರುಪೀಸ್ ಇದೆ, 9% ಜಿ ಎಸ್ ಟಿ, 9% ಸಿ ಜಿ ಎಸ್ ಟಿ, 9% ಎಸ್ ಜಿ ಎಸ್ ಟಿ. ಓಕೆ, ಫೈನ್. 11,250 ಇದು ಸಿ ಜಿ ಎಸ್ ಟಿ. ಓಕೆ, ಇದು ಐ ಜಿ ಎಸ್ ಟಿ. ಓಕೆ, ಅಮೌಂಟ್ ಅಲ್ಲ, ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ ಅಂಡ್ ಐ ಜಿ ಎಸ್ ಟಿ. ಓಕೆ, ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಸರ್ವಿಸಸ್ 1,25,000, 9% ಇದೆ, ಸಿ ಜಿ ಎಸ್ ಟಿ 11,250, ಎಸ್ ಜಿ ಎಸ್ ಟಿ 11,250. ಓಕೆ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನಿದೆ ನೋಡಿ, ರೆಪ್ರೆಸೆಂಟೇಷನ್ ಬಿಫೋರ್ ವೇರಿಯಸ್ ಸ್ಟ್ಯಾಚುಟರಿ ಅಥಾರಿಟೀಸ್ 1,00,000 ರುಪೀಸ್. ಎಸ್, ವೇರಿಯಸ್ ಡಿಫರೆಂಟ್ ಸ್ಟ್ಯಾಚುಟರಿ ಅಥಾರಿಟೀಸ್ ಮುಂದೆ ಏನ್ ಮಾಡಿದ್ದಾರೆ, ಅವರು ಸ್ವಲ್ಪ ಫೈಲ್ಸ್ ಗಳನ್ನ, ಸ್ವಲ್ಪ ಡಾಕ್ಯುಮೆಂಟ್ಸ್ ಗಳನ್ನ ಆನ್ ಬಿಹಾಫ್ ಆಫ್ ಕ್ಲೈಂಟ್ ಅವ್ರು ಏನ್ ಮಾಡಿದ್ದಾರೆ, ಸಬ್ಮಿಷನ್ ಅನ್ನ ಮಾಡಿದ್ದಾರೆ. ಸೊ ಕ್ಲೈಂಟ್ಸ್ ಇಂದ ಅವ್ರು ಏನ್ ಮಾಡಿದ್ದಾರೆ, ಸರ್ವಿಸಸ್ ನ ತಗೊಂಡಿದ್ದಾರೆ. ಯಾವುದೋ ಒಂದು ಕೇಸ್ ಇದೆ, ಯಾವುದೋ ಒಂದು ಲೀಗಲ್ ಇಶ್ಯೂ ಇದೆ. ಓಕೆ, ಅಕೌಂಟಿಂಗ್ ರಿಲೇಟೆಡ್ ಯಾವುದೋ ಲೀಗಲ್ ಇಶ್ಯೂ ಇದೆ. ಸೊ ಅವ್ರೇನ್ ಮಾಡಿದ್ದಾರೆ, ರಿಜಿಸ್ಟ್ರೇಷನ್ ಟೈಮ್ ಅಲ್ಲ ಅಥವಾ ಕಂಪನಿ ಇನ್ಕಾರ್ಪೊರೇಷನ್ ಟೈಮ್ ಅಲ್ಲ ಏನೋ ಒಂದು ವರ್ಕ್ ಇದೆ. ಸೊ ವೇರಿಯಸ್ ಸ್ಟ್ಯಾಚುಟರಿ ಬಾಡೀಸ್ ಗಳ ಮುಂದೆ ಅವ್ರೇನ್ ಮಾಡಿದ್ರು, ಪೇಪರ್ಸ್ ಅನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಪೇಪರ್ಸ್ ಅಂತಂದ್ರೆ ಅವ್ರದ್ದು ಡಾಕ್ಯುಮೆಂಟ್ಸ್ ಅನ್ನ ಪ್ರೆಸೆಂಟ್ ಮಾಡಿದ್ದಾರೆ ಆನ್ ಬಿಹಾಫ್ ಆಫ್ ಕ್ಲೈಂಟ್ಸ್. ಸೊ ಅದಕ್ಕೆ ಅವ್ರು ಚಾರ್ಜಸ್ ಅನ್ನ ಮಾಡಿದ್ದಾರೆ, ಎಷ್ಟು 1,00,000 ರುಪೀಸ್. ಓಕೆ, ಅದನ್ನ ನೋಡೋಣ. ಅಜಿಮಿಟೇಸ್ ವಿತಿನ್ ಕರ್ನಾಟಕ, ರೆಪ್ರೆಸೆಂಟೇಷನ್ ಬಿಫೋರ್ ವೇರಿಯಸ್ ಸ್ಟ್ಯಾಚುಟರಿ ಅಥಾರಿಟೀಸ್ 1,00,000 ರುಪೀಸ್, 9% ಸಿ ಜಿ ಎಸ್ ಟಿ, 9% ಎಸ್ ಜಿ ಎಸ್ ಟಿ. 9% ಏನಕ್ಕೆ ಸರ್, ಯಾಕೆಂತಂದ್ರೆ ಪ್ರಾಬ್ಲಮ್ ಅಲ್ಲಿ ಹೇಳಿದ್ದಾರೆ 9% ಸಿ ಜಿ ಎಸ್ ಟಿ, 9% ಎಸ್ ಜಿ ಎಸ್ ಟಿ. ಓಕೆ, 9% ಅಂತ ಹೇಳಿದ್ದಾರೆ, ತಗೊಂಡಿದ್ದೀವಿ 1,00,000 ರುಪೀಸ್ ಮೇಲೆ 9%, 9,000. ನೆಕ್ಸ್ಟ್ ನೋಡಿ, ಕಾಸ್ಟ್ ಅಕೌಂಟಿಂಗ್ ಅಂಡ್ ಕಾಸ್ಟ್ ಆಡಿಟಿಂಗ್ ರುಪೀಸ್ 50,000. ಎಸ್, ದಿಸ್ ಇಸ್ ಆಲ್ಸೋ ಎ ವರ್ಕ್ ಆಫ್ ಚಾರ್ಟೆಡ್ ಅಕೌಂಟೆಂಟ್. ಕಾಸ್ಟ್ ಅಕೌಂಟಿಂಗ್ ಅಂಡ್ ಕಾಸ್ಟ್ ಆಡಿಟಿಂಗ್ 9% 50,000 ರುಪೀಸ್ ಮೇಲೆ ಸಿ ಜಿ ಎಸ್ ಟಿ, 9% ಎಸ್ ಜಿ ಎಸ್ ಟಿ, 9%. ಓಕೆ, ಫೈನ್. ಸೆಕ್ರೆಟರಿಯಲ್ ಆಡಿಟಿಂಗ್, ಸೆಕ್ರೆಟರಿಯಲ್ ಆಡಿಟಿಂಗ್ ಹೇಳಿದ್ದಾರೆ, ಡೆಫಿನೆಟ್ಲಿ ದಟ್ ಇಸ್ ಆಲ್ಸೋ ಎ ವರ್ಕ್ ಆಫ್ ಚಾರ್ಟೆಡ್ ಅಕೌಂಟೆಂಟ್. ನಾವು ಜಾಸ್ತಿ ಚಾರ್ಟೆಡ್ ಅಕೌಂಟೆಂಟ್ ಬಗ್ಗೆ ಮಾತಾಡೋದು ಬೇಡ. ಸೊ ಅವರೊಂದು ವರ್ಕ್ ಅನ್ನ ನಾವು ಜಸ್ಟ್ ನೋಡ್ತಾ ಹೋಗೋಣ ಯಾವ್ಯಾವ್ದು ಏನೇನು ಅಂತ ಬಿಟ್ಟು. ಸೊ ಯಾಕಂದ್ರೆ ನೀವು ಆಡಿಟಿಂಗ್ ಬಗ್ಗೆ ಓದಿದ್ದೀರಾ ಆಲ್ರೆಡಿ, ಆಡಿಟಿಂಗ್ ಬಿಕಾಮ್ ಅಲ್ಲಿ ಓದಿರ. ಸೊ ಯಾವ್ಯಾವ ವರ್ಕ್ ಬರುತ್ತೆ ಆಡಿಟರ್ಸ್ ಎಂದು ಅದೆಲ್ಲ ಗೊತ್ತಿದೆ ನಿಮಗೆ. ಸೆಕ್ರೆಟರಿಯಲ್ ಆಡಿಟಿಂಗ್ 35,000 ರುಪೀಸ್ ಇದೆ, ಅದ್ರ ಮೇಲೆ 9% ಸಿ ಜಿ ಎಸ್ ಟಿ, 9% ಎಸ್ ಜಿ ಎಸ್ ಟಿ. ಓಕೆ, ಫೈನ್. ನೆಕ್ಸ್ಟ್,
verification of declaration in prescribed form of compliances for obtaining a certificate of commencement of business of 40,000 rupees. ಎಸ್ ಬೇರೆ ಏನ್ ಹೇಳ್ತದೆ ವೆರಿಫಿಕೇಶನ್ ಆಫ್ ಡಿಕ್ಲರೇಷನ್ ಡಿಕ್ಲರೇಷನ್ ಈಗ ಕಸ್ಟಮರ್ಸ್ ಕ್ಲೈಂಟ್ಸ್ ಏನ್ ಡಿಕ್ಲರೇಷನ್ ಅನ್ನ ಕೊಟ್ಟಿರ್ತಾರೆ ಅದನ್ನ ವೆರಿಫೈ ಮಾಡ್ತಾರೆ ಯಾವ ಟೈಮಲ್ಲಿ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಓನರ್ಸ್ ಅಥವಾ ಕ್ಲೈಂಟ್ಸ್ ನಮ್ಮ ಕ್ಲೈಂಟ್ಸ್ ಓಕೆ ಮುಕುಂದ್ ಅವ್ರ ಕ್ಲೈಂಟ್ಸ್ ಡಿಕ್ಲರೇಷನ್ ಅನ್ನ ಕೊಟ್ಟಿರ್ತಾರೆ ಆ ಡಿಕ್ಲರೇಷನ್ ನ ವೆರಿಫೈ ಮಾಡೋದಕ್ಕೆ ಆಗಿರೋ ಡಿಕ್ಲರೇಷನ್ ವೆರಿಫೈ ಮಾಡೋದಕ್ಕೆ ಅವ್ರು ಚಾರ್ಜ್ ಮಾಡಿರುವಂತಹ ಫೀಸ್ ಓಕೆ ಎಷ್ಟು 40,000 ರುಪೀಸ್ ವೇರಿಯಸ್ ಡಿಕ್ಲರೇಷನ್ಸ್ ಓಕೆ 40,000 rupees, that is also a work of chartered accountant. 40,000 rupees is there, okay. 40,000 rupees mele 9% 3,600, CGST, SGST, fine. Next, certification of documents to be filled before registrar of company rupees 25,000 rupees. Yes, certificate of documents. Certification of documents to be filled before registrar of companies. Yes, bere bere clients in documentation na fill madidare. Okay, iga naavu enu documents enide elladu documents na fill madadikagala alli kotiruvanta credentials alli kotiruvanta compulsory particulars enthe on swalpa namage gottagodilla hoda. So illi en madidare mukundaru on behalf of clients avare made documentation na fill madidare adike charge madidare amount na hoda. ಎಷ್ಟು ಚಾರ್ಜ್ ಮಾಡಿದ್ದಾರೆ ನೋಡಿ ಎಷ್ಟು ಚಾರ್ಜ್ ಮಾಡಿದ್ದಾರೆ 25,000 ರುಪೀಸ್ ಚಾರ್ಜ್ ಮಾಡಿದ್ದಾರೆ ಅದಕ್ಕೆ ಅದಕ್ಕೆ 9% ಸಿ ಜಿ ಎಸ್ ಟಿ 9% ಎಸ್ ಜಿ ಎಸ್ ಟಿ 2,250 ಓಕೆ ಫೈನ್ ಲೆಡ್ಜರ್ ಮೇಂಟೆನೆನ್ಸ್ ನಾನ್ ಪ್ರೊಫೆಷನಲ್ ಸರ್ವಿಸಸ್ ಅಂಡ್ ಪ್ರಿಪರೇಷನ್ ಆಫ್ ಕೋಚಿಂಗ್ ಮಟೀರಿಯಲ್ ರುಪೀಸ್ 20,000 ಎಸ್ ಲೆಡ್ಜರ್ ಮೇಂಟೆನೆನ್ಸ್ ಲೆಡ್ಜರ್ ಮೇಂಟೆನೆನ್ಸ್ ಇಟ್ ಇಸ್ ನಾಟ್ ಎಟ್ ಆಲ್ ಎ ವರ್ಕ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ ನಾನ್ ಪ್ರೊಫೆಷನಲ್ ಸರ್ವಿಸಸ್ ಹೇಳ್ತಾ ಇದ್ದಾರೆ ನಾನ್ ಪ್ರೊಫೆಷನಲ್ ಸರ್ವಿಸಸ್ ಚಾರ್ಟೆಡ್ ಅಕೌಂಟಿನ ಪ್ರೊಫೆಷನಲ್ ಸರ್ವಿಸಸ್ ಅಲ್ಲ ನಾನ್ ಪ್ರೊಫೆಷನಲ್ ಸರ್ವಿಸಸ್ ಅಂಡ್ ಪ್ರಿಪರೇಷನ್ ಆಫ್ ಕೋಚಿಂಗ್ ಮಟೀರಿಯಲ್ ಅವ್ರು ಏನ್ ಮಾಡ್ತಿದ್ರೆ ಬೇರೆ ಸಿ ಎಸ್ ಸ್ಟೂಡೆಂಟ್ಸ್ ಐ ಸಿ ಡಬ್ಲ್ಯೂ ಎಸ್ ಸಿ ಎಸ್ ಸ್ಟೂಡೆಂಟ್ಸ್ ಅವ್ರು ಏನ್ ಮಾಡ್ತಾ ಇದಾರೆ ಕೋಚ್ ಮಾಡ್ತಾ ಇದಾರೆ ಅವರು ಟ್ರೈನಿಂಗ್ ಕೊಡ್ತಾ ಇದಾರೆ ಐ ಮೀನ್ ಅವರು ಕ್ಲಾಸಸ್ ಅನ್ನು ತಗೊಂತಿದ್ರೆ ಅವರಿಗೆ ಪ್ರೊವೈಡ್ ಮಾಡಿರುವಂತಹ ಮಟೀರಿಯಲ್ ದಟ್ ಇಸ್ ನಾಟ್ ಆಲ್ ಎ ವರ್ಕ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ ಓಕೆ ಅದಕ್ಕೆ ಜಿ ಎಸ್ ಟಿ ಚಾರ್ಜ್ ಮಾಡೋಕೆ ಆಗೋದಿಲ್ಲ 0% 0% 0% ಓಕೆ ಇಟ್ಸ್ ಅ ಜಿ ಎಸ್ ಟಿ ಫ್ರೀ ಅದು ಜಿ ಎಸ್ ಟಿಗೆ ಬರೋದಿಲ್ಲ ಅದಕ್ಕೆ ಜಿ ಎಸ್ ಟಿ ಚಾರ್ಜ್ ಮಾಡೋದಕ್ಕೆ ಆಗೋದಿಲ್ಲ ಓಕೆ ನೆಕ್ಸ್ಟ್ fee from routine visit of income tax officers rupees 55,000 yes free of fee for routine visit of income tax officers 55,000 okay on behalf of customers or en martare daily routines or en martare avu documents na yeno legal issues galirutte athwa adon queries galirutte athwa adon exemptions ena tagobekagirutte claims na tagobekagirutte adana apply madirutare okay ಸೊ ಅದನ್ನ ಕ್ಲೈಮ್ಸ್ ನ ತಗೋಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ ಒಂದೇ ಸಲಿಗೆ ಎಲ್ಲದೂ ಕೂಡ ಡಾಕ್ಯುಮೆಂಟ್ಸ್ ಸೆಟಲ್ಮೆಂಟ್ ಆಗೋದಿಲ್ಲ ಅಥವಾ ಕ್ಲೈಮ್ಸ್ ಸೆಟಲ್ಮೆಂಟ್ ಆಗೋದಿಲ್ಲ ಸೊ ಅವ್ರೇನ್ ಮಾಡ್ತಾರೆ ರೊಟೀನ್ ಆಗಿ ಇನ್ಕಮ್ ಟ್ಯಾಕ್ಸ್ ಆಫೀಸಿಗೆ ವಿಸಿಟ್ ಮಾಡಬೇಕಾಗತ್ತೆ ಸೊ ವಿಸಿಟ್ ಮಾಡಿರೋದಕ್ಕೆ ಚಾರ್ಜಸ್ ಅನ್ನ ಮಾಡಿದ್ದಾರೆ ಎಷ್ಟು 55,000 ರುಪೀಸ್ 9% ಸಿ ಜಿ ಎಸ್ ಟಿ ಅಗೇನ್ 9% ಎಸ್ ಜಿ ಎಸ್ ಟಿ ಓಕೆ ನೆಕ್ಸ್ಟ್ ಸರ್ವಿಸಸ್ ರೆಂಡರ್ಡ್ ಇನ್ ಡೆಲ್ಲಿ ಓಕೆ ಕರ್ನಾಟಕದಲ್ಲಿ ಇರುವಂತಹ ಚಾರ್ಟೆಡ್ ಅಕೌಂಟೆಂಟ್ ಅವ್ರೇನ್ ಮಾಡ್ತಾರೆ ಸರ್ವಿಸ್ ಎಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ ಡೆಲ್ಲಿಯಲ್ಲಿ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಕರ್ನಾಟಕ ಚಾರ್ಟೆಡ್ ಅಕೌಂಟೆಂಟ್ ಡೆಲ್ಲಿಯಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ ಸೊ ಅವರು ಪ್ರೊವೈಡ್ ಮಾಡ್ತಿರುವಂತಹ ಸರ್ವಿಸಸ್ ಇಂಟರ್ ಸ್ಟೇಟ್ ಸರ್ವಿಸಸ್ ಓಕೆ ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಐ ಜಿ ಎಸ್ ಟಿ ಚಾರ್ಜ್ ಮಾಡ್ತೀವಿ ಸರ್ವಿಸ್ ರೆಂಡರ್ಡ್ ಇನ್ ಡೆಲ್ಲಿ 70,000 18% ಸ್ಟ್ರೇಟ್ ಅವೇ ತಗೊಂಡಿದೀವಿ ನಾವ್ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಹೇಳಿದ್ದಾರೆ ಐ ಜಿ ಎಸ್ ಟಿ 18% ಓಕೆ ನಾವ್ ಇಲ್ಲಿ 70,000 ರುಪೀಸ್ ಮೇಲೆ 18% ನಾವೇನ್ ಮಾಡಿದೀವಿ ಜಿ ಎಸ್ ಟಿ ನ ಇಲ್ಲಿ ಚಾರ್ಜಸ್ ಅನ್ನ ಮಾಡಿದೀವಿ ಓಕೆ ಫೈನ್ ಎಷ್ಟು 12,600 ರುಪೀಸ್ ಫೈನ್ ನೆಕ್ಸ್ಟ್ ಫೀ ಪೇಡ್ ಟು ಸ್ಟೇಟ್ ಗೌರ್ಮೆಂಟ್ ಹೌದಾ ಫೀ ಪೇಡ್ ಟು ಯಾರಿಗೆ ಹೇಳಿದ್ದಾರೆ ಫೀ ಪೇಮೆಂಟ್ ಫೀ ಪೇಡ್ ಟು ಸ್ಟೇಟ್ ಗೌರ್ಮೆಂಟ್ ರುಪೀಸ್ 2,000 ಫೀಸ್ ಅನ್ನ ಪೇಮೆಂಟ್ ಮಾಡಿದ್ದಾರೆ ಸ್ಟೇಟ್ ಗೌರ್ಮೆಂಟ್ ಗೆ ದಟ್ ಈಸ್ ನಾಟ್ ಎ ಕ್ಲೈಂಟ್ ಅದು ಕ್ಲೈಂಟ್ ಇಂದ ಬಂದಿರುವಂತದ್ದಲ್ಲ ಅವ್ರು ಪೇಮೆಂಟ್ ಮಾಡಿರುವಂತದ್ದು ಹೌದಾ ಸ್ಟೇಟ್ ಗೌರ್ಮೆಂಟ್ ಗೆ ಪೇಮೆಂಟ್ ಅನ್ನ ಮಾಡಿದ್ರು ಯಾವ್ದೋ ಒಂದು ಫೀಸ್ ಅನ್ನ ಪೇಮೆಂಟ್ ಅನ್ನ ಮಾಡಿರೋದು ಹೌದಾ ಅದಕ್ಕೆ ಅವರು ಜಿ ಎಸ್ ಟಿ ನ ಕ್ಲೈಂಟ್ ಇಂದ ಇಸ್ಕೊಂಡಿದ್ದಾದ್ರೆ ಅದನ್ನ ನಾವೇನ್ ಮಾಡಬಹುದಾಗಿತ್ತು ಅದಕ್ಕೆ ಜಿ ಎಸ್ ಟಿ ಚಾರ್ಜ್ ಮಾಡಬಹುದಾಗಿತ್ತು ಬಟ್ ಇಲ್ಲಿ ಸಿ ಎ ಮುಕುಂದ್ ಅವರು ಏನೋ ಸ್ಟೇಟ್ ಗೌರ್ಮೆಂಟ್ ಗೆ ಪೇಮೆಂಟ್ ಅನ್ನ ಮಾಡಿದ್ದಾರೆ 2,000 ರುಪೀಸ್ ಓಕೆ ಫೈನ್ ಅದಕ್ಕೆ ನೋ ಜಿ ಎಸ್ ಟಿ ಪೇಯಬಲ್ ಓಕೆ ಡನ್ ಜಿ ಎಸ್ ಟಿ ಪೇಬಲ್ ಆನ್ ನೋಟ್ ವಾಟ್ಸ್ ಅಪ್ಲೈ ಸಿ ಜಿ ಎಸ್ ಟಿ 38,700 ಎಸ್ ಜಿ ಎಸ್ ಟಿ 38,700 ಅಂಡ್ ಐ ಜಿ ಎಸ್ ಟಿ 12,600 ಎಸ್ ನೋಡಿ ಮೀಟ್ ಒಂದು ನೋಟ್ ಕೊಟ್ಟಿದ್ರೆ ಫೀ ಪೇಡ್ ಟು ಸ್ಟೇಟ್ ಗೌರ್ಮೆಂಟ್ ಈಸ್ ಎಕ್ಸೆಂಪ್ಟೆಡ್ ಓಕೆ ಇಫ್ ಫೀ ಚಾರ್ಜ್ ಇಸ್ ಲೆಸ್ ದನ್ ರುಪೀಸ್ 5,000 ಓಕೆ ಫೈನ್ ಇಫ್ ಫೀ ಈಸ್ ಚಾರ್ಜ್ ಲೆಸ್ ದನ್ 5,000 ರುಪೀಸ್ ಇಟ್ ಈಸ್ ಎಕ್ಸೆಂಪ್ಟೆಡ್ ಓಕೆ ಮೋರ್ ದನ್ 5,000 ರುಪೀಸ್ ಇತ್ತು ಅಂತಂದ್ರೆ ಅದು ಟ್ಯಾಕ್ಸೆಬಲ್ ಅದಕ್ಕೆ ಎಷ್ಟು ಟ್ಯಾಕ್ಸೆಬಲ್ ಇತ್ತು ಅಂತಂದ್ರೆ ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರುತ್ತೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸೆಬಲ್ ಅಂತೇಳ್ಬಿಟ್ಟು ಓಕೆ ಎಸ್ ಸ್ಟೇಟ್ ಗೌರ್ಮೆಂಟ್ ಗೆ ಕೊಟ್ಟಿದ್ದಾರೆ 5,000 ರುಪೀಸ್ ಜಾಸ್ತಿ ಇದೆ ಅಂತಂದ್ರೆ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗುತ್ತೆ ಅದರ್ವೈಸ್ ಅಪ್ಲಿಕೇಬಲ್ ಆಗೋದಿಲ್ಲ ಎಸ್ 5% ಓಕೆ ಡನ್ ಓಕೆ ಫೈನ್ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ ಸೊ ಇದ್ರ ನೆಕ್ಸ್ಟ್ ಸರ್ವಿಸಸ್ ಮೇಲೆ ಬೇರೆ ಪ್ರಾಬ್ಲಮ್ಸ್ ಗಳಿದಾವೆ ಸೊ ಅದನ್ನ ನೀವು ನೋಡಿ ನೋಟ್ಸ್ ಏನ್ ಶೇರ್ ಮಾಡಿದೆ ಅದನ್ನ ಒಂದ್ಸರಿ ನೋಡ್ಕೊಳ್ಳಿ
ಓಕೆ ಸೊ ಈಗ ಇನ್ನೊಂದು ಪ್ರಾಬ್ಲಮ್ ಗೆ ಹೋಗೋಣ ಬೇರೆ ಪ್ರಾಬ್ಲಮ್ ಗೆ ನೋಡಿ ಪ್ರಾಬ್ಲಮ್ ನಂಬರ್ 15 ಓಕೆ ಈ ಪ್ರಾಬ್ಲಮ್ ನಂಬರ್ 15 ABC Limited, a manufacturer selling tools and drills, etc. It sells a power drill to WLS as a wholesaler. Yadu ondu company WLS as a wholesaler. The MRP is rupees 5000, but ABC sells it for rupees 3000 before tax. Make invoice before and after GST. Okay, len martu ABC company annu antadu ondu company manufacturing martu yeno ಟೂಲ್ಸ್ ಅಂಡ್ ಡ್ರಿಲ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೆ ಓಕೆ ಸೊ ಈ ಕಂಪನಿ ಏನ್ ಮಾಡ್ತಾ ಇದೆ ಒಂದು WSL ಒಂದು ಹೋಲ್ಸೇಲ್ ಕಂಪನಿಗೆ ಸಪ್ಲೈನ ಮಾಡ್ತಾ ಇದೆ ಎಂ ಆರ್ ಪಿ ಎಷ್ಟಿದೆ ಅದು ಪರ್ ಟೂಲ್ಸ್ ಅಥವಾ ಡ್ರಿಲ್ಸ್ ಇಂದು ಇಕ್ವಿಪ್ಮೆಂಟ್ ಏನ್ ಸೇಲ್ ಮಾಡ್ತಾ ಇದಾರೆ ಅದಕ್ಕೆ 5000 ರುಪೀಸ್ ಇದೆ ABC ಸೇಲ್ಸ್ ರುಪೀಸ್ 3000 ಅದನ್ನು 5000 ರುಪೀಸ್ ಎಂ ಆರ್ ಪಿ ಇದೆ 3000 ರುಪೀಸ್ ಸೇಲ್ ಮಾಡ್ತಾ ಇದಾರೆ ಬಿಫೋರ್ ಟ್ಯಾಕ್ಸ್ ಓಕೆ ಮೇಕ್ಸ್ ಇನ್ವಾಯ್ಸ್ ನಾವಿಲ್ಲಿ ಏನ್ ಪ್ರಿಪೇರ್ ಮಾಡಕ್ಕೆ ಇನ್ವಾಯ್ಸ್ ನ ಪ್ರಿಪೇರ್ ಮಾಡಕ್ಕೆ ಹೇಳಿದರೆ ಯಾವಾಗ ಬಿಫೋರ್ ಅಂಡ್ ಆಫ್ಟರ್ GST ಬಿಫೋರ್ GST ಅಂಡ್ ಆಫ್ಟರ್ GST ನಮಗೆ ಕ್ಯಾಲ್ಕುಲೇಷನ್ ಅನ್ನ ಮಾಡೋದಕ್ಕೆ ಹೇಳಿದರು ಓಕೆ ಫಸ್ಟ್ ನೋಡ್ಕೊಳ್ಳೋಣ ಬಿಫೋರ್ GST ರಿಜಿಮ್ GST ರಿಜಿಮ್ ಇಂಟ್ರೊಡ್ಯೂಸ್ ಆಗಕ್ಕಿಂತ ಮುಂಚೆ ಇದ್ದಂತಹ ಸೊಲ್ಯೂಷನ್ ಓಕೆ ಟ್ಯಾಕ್ಸ್ ಟ್ರೀಟ್ಮೆಂಟ್ ಯಾವನು ಏನಾಗಿತ್ತು ಪವರ್ ಡ್ರಿಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ರೆ 3000 ರುಪೀಸಿಗೆ ಓಕೆ ಸೇಲ್ ಮಾಡ್ತಾ ಇದಾರೆ ಆಡ್ ಎಕ್ಸೈಸ್ ಡ್ಯೂಟಿ ಎಕ್ಸೈಸ್ ಡ್ಯೂಟಿಗೆ ಎಷ್ಟು ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ವಿ ಎಕ್ಸೈಸ್ ಡ್ಯೂಟಿ ಎಷ್ಟು ಚಾರ್ಜ್ ಆಗ್ತದೆ 12.5% 3000 ರುಪೀಸ್ ಮೇಲೆ 375 ರುಪೀಸ್ ಸಬ್ ಟೋಟಲ್ 3375 ರುಪೀಸ್ ಅದಕ್ಕೆ ವ್ಯಾಟ್ GST ಮುಂಚೆ ಏನಿತ್ತು ವ್ಯಾಟ್ ಇತ್ತು ವ್ಯಾಟ್ ಸಿಸ್ಟಮ್ ವ್ಯಾಟಿಗೆ ಪವರ್ ಡ್ರಿಲ್ಸ್ಗೆ ಈ ಡ್ರಿಲ್ಸ್ಗೆ ಎಷ್ಟು ನಾವು ಕಲೆಕ್ಟ್ ಮಾಡ್ತಿದ್ವಿ GST ವ್ಯಾಟ್ ಚಾರ್ಜ್ ಮಾಡ್ತಾ ಇದ್ವಿ 14.5% ಆನ್ ಸಬ್ ಟೋಟಲ್ ಮೀನ್ಸ್ 3375 14.5% ವ್ಯಾಟ್ ಕಲೆಕ್ಟ್ ಆಗ್ತಿತ್ತು 490 ರುಪೀಸ್ ಟೋಟಲ್ ಕಾಸ್ಟ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗ್ತಿತ್ತು 3865 ರುಪೀಸ್ ಏನಾಗ್ತಿತ್ತು ಪವರ್ ಡ್ರಿಲ್ ಸೇಲ್ ಆಗ್ತಾ ಇತ್ತು ಇದು ಬಿಫೋರ್ GST GST ಇಂಟ್ರೊಡ್ಯೂಸ್ ಆಗಿಂತ ಮುಂಚೆ ಇದ್ದಂತ ಸಿಸ್ಟಮ್ GST ಇಂಟ್ರೊಡ್ಯೂಸ್ ಆದ್ಮೇಲೆ ವ್ಯಾಲ್ಯೂ ಆಫ್ ಸಪ್ಲೈ ಅಂಡರ್ GST ಸೇಲ್ಸ್ ಸಪ್ಲೈ ನಥಿಂಗ್ ಬಟ್ ಸೇಲ್ಸ್ ವ್ಯಾಲ್ಯೂ ಆಫ್ ಸಪ್ಲೈ ಅಂಡರ್ GST ದ ವ್ಯಾಲ್ಯೂ ಆಫ್ ಗೂಡ್ ಸಪ್ಲೈಡ್ ಈಸ್ ದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ದಟ್ ಈಸ್ ದ ಪ್ರೈಸ್ ಪೇಯಬಲ್ ವಿಚ್ ಈಸ್ ರುಪೀಸ್ 3000 ಇನ್ ದಿಸ್ ಎಕ್ಸಾಂಪಲ್ ಅಸ್ಯೂಮ್ GST 9% SGST 9% ಅಸ್ಯೂಮ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಓಕೆ ಫೈನ್ ಪವರ್ ಟ್ರಿಲ್ 3000 ರುಪೀಸ್ CGST 3000 ರುಪೀಸ್ ಮೇಲೆ 9% 270 ರುಪೀಸ್ SGST 9% 3000 ರುಪೀಸ್ 270 ರುಪೀಸ್ ಓಕೆ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು 3540 ರುಪೀಸ್ ಓಕೆ ಇದು ಯಾವಾಗ GST ಇಂಟ್ರೊಡ್ಯೂಸ್ ಆದ್ಮೇಲೆ GST ಇಂಟ್ರೊಡ್ಯೂಸ್ ಆಗಿಂತ ಮುಂಚೆ ಇದ್ದಂತಹ ವ್ಯಾಟ್ ಸಿಸ್ಟಮ್ ಅಂಡ್ ಎಕ್ಸೈಸ್ ಚಾರ್ಜ್ ಮಾಡ್ತಿದ್ದು 3860 ಅಂಡ್ GST ಇಂಟ್ರೊಡ್ಯೂಸ್ ಆದ್ಮೇಲೆ ಅದೇ ಸೇಮ್ ಎಷ್ಟು ಸಿಗ್ತಾ ಇದೆ ನಮಗೆ 3540 ಸೊ ನಮಗೆ ಇಲ್ಲೇನು ಪ್ರೈಸ್ ವೇರಿಯೇಷನ್ ಆಗ್ತಾ ಇದೆ ದಟ್ ಇಸ್ ಇದಕ್ಕೋಸ್ಕರ ನಾವೇನ್ ಮಾಡಿದ್ವಿ GST ನ ಇಂಟ್ರೊಡ್ಯೂಸ್ ಮಾಡಬೇಕಾಗುವಂತ ಜಸ್ಟ್ ಎ ಸ್ಮಾಲ್ ಎಕ್ಸಾಂಪಲ್ ಓಕೆ ಇದೇ ತರ ತುಂಬಾ ರೀಸನ್ಸ್ ಗಳಿದಾವೆ ಕಾಸಸ್ ಗಳಿದಾವೆ ನಾವು ಯಾಕೆ GST ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಓಕೆ GST ಇಂಟ್ರೊಡ್ಯೂಸ್ ಮಾಡಬೇಕಾದ ಒಂದು ಪ್ರಾಡಕ್ಟ್ ಮೇಲೆ ಎಕ್ಸೈಸ್ ಆಗ್ತಿವಿ ಎಕ್ಸೈಸ್ ಚಾರ್ಜ್ ಮಾಡ್ತಿದ್ವಿ ವ್ಯಾಟ್ ಕೂಡ ಚಾರ್ಜ್ ಮಾಡ್ತಿದ್ವಿ ಅವಾಗ ಏನಾಗ್ತಿತ್ತು ಟೋಟಲ್ ಕಾಸ್ಟ್ ಜಾಸ್ತಿ ಆಗ್ತಾ ಇತ್ತು ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಆಗ್ತಿತ್ತು ಹೌದಾ GST ಇಂಟ್ರೊಡ್ಯೂಸ್ ಆದ್ಮೇಲೆ ನಾವು ಒಂದೇ ಒಂದು ಟ್ಯಾಕ್ಸ್ ಚಾರ್ಜ್ ಮಾಡ್ತೀವಿ GST ಓಕೆ 9% CGST 9% SGST 270 270 ಸೊ ಇಲ್ಲೇನಾಯ್ತು ಸೇಮ್ ಪ್ರಾಡಕ್ಟ್ ನಮಗೆ ಎಷ್ಟಿಗೆ ಕಮ್ಮಿಗೆ ಸಿಗೋಕ್ಕೆ ಸ್ಟಾರ್ಟ್ ಆಯಿತು ಓಕೆ ಸೊ ಇದೇ ತರ ತುಂಬಾ ಪ್ರಾಬ್ಲಮ್ಸ್ಗಳಿದಾವೆ ಓಕೆ ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಏನಿದೆ ಅದನ್ನ ನಾವು ನೋಡ್ಬಿಟ್ಟು ಪ್ರಾಬ್ಲಮ್ ಅನ್ನ ಮುಗಿಸ್ ಕ್ಲಾಸಸ್ ಅನ್ನ ವೈಂಡ್ ಅಪ್ ಮಾಡೋಣ ಓಕೆ ಸೊ ಏನಾದರೂ ಕ್ವಾರೀಸ್ ಇತ್ತು ಅಂತ ದಯವಿಟ್ಟು ಕೇಳಿ ಓಕೆ ಥ್ಯಾಂಕ್ ಯು ವೆರಿ ಮಚ್